ಇವರು ಕೂಡ ಅದೇ ತರ ಮಾಡಿದ್ರು. ಅಫ್ಕೋರ್ಸ್ ಒಂದ್ ಸತಿ ಎರಡ್ ಸತಿ ಆ ಟೈಮ್ ಅಲ್ಲಿ ಆಗಿದೆ. ಈಗ ಜೆಡಿಎಸ್ ಇಂದ ನಿಮಗೆ ರಾಜ್ಯ ಮಟ್ಟದ ಓಡಾಡಕ್ ಅವಕಾಶ ಕೊಟ್ಟರು, ಸ್ಥಾನಮಾನ ಕೊಟ್ಟರು ಅಂತ ಹೇಳ್ತಿದ್ರು. ಜೆಡಿಎಸ್ ಬಿಡೋದಕ್ಕೆ ಸಕಾರಣ ಯಾವ್ದೋ ಒಂದು ಕಾರಣ ಹೇಳ್ತಾ ಇಲ್ಲ. ನಾನು ಬಿಟ್ಟಿದ್ದೀನಿ ಅಂತ ಹೇಳೇ ಇಲ್ಲಲ್ಲ. ಇವಾಗ ಕಾಂಗ್ರೆಸ್ ಬರ್ತೀನಿ ಅಂತ ಹೇಳ್ತಿದ್ರಲ್ಲ. ನಾನು ಹೇಳೇ ಇಲ್ಲಲ್ಲ. ನಾನು ಏನಂದೆ, ಶಿವಮೊಗ್ಗದಿಂದ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೀನಿ. ನಾನು ಹೇಳೇ ಇಲ್ಲ, ನಾನು ಜೆ ಡಿ ಎಸ್ ಬಿಟ್ಟಿದ್ದೀನಿ ಅಂತ ಹೇಳಿಲ್ಲ, ಕಾಂಗ್ರೆಸ್ ಸೇರಿದ್ದೀನಿ ಅಂತ ಹೇಳಿ. ಅಂದ್ರೆ ಈಗ ಅವಕಾಶಗಳು ಮುಖ್ಯವಾಗಿ ಇಟ್ಕೊಂಡಿದ್ದಾರೆ, ಜೆ ಡಿ ಎಸ್ ಎಲ್ಲ ಉಳ್ಕೊಳ್ಳೋದು ಮತ್ತೆ ಕಾಂಗ್ರೆಸ್ ಸೇರೋದು, ನಿಮಗೆ ಪೊಲಿಟಿಕಲಿ ಯಾವ್ದು? ನನಗೆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಯಾಕೆಂದ್ರೆ ಕುಮಾರಣ್ಣವ್ರನ್ನ ಅಷ್ಟೊಂದು ಪ್ರೀತಿ ಮಾಡಿದ್ದೀನಿ. ಅದು ಪಕ್ಷದಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟಲ್ಲಿ ಕೆಲವು ನಿರ್ಧಾರ ತಗೊಳ್ಬೇಕೇನೋ ಅಂಥೇಳಿ ಅನಿಸುತ್ತೆ. ಅದು ಪಕ್ಷದ ಬಲವರ್ತನೆ ಇರ್ಬೋದು, ಬೇರೆ ಬೇರೆ ಇರ್ಬೋದು. ನಾನು ಅದನ್ನ ಇವತ್ತು ನನಗೆ ಸಿಕ್ಸಕ್ಕೆ ಹೋಗ್ಬೇಡಿ ಅಂತೇಳಿ ನಾನು ಕೇಳ್ಕೊಬೋದು. ನಾನು ಆದರೆ ಒಂದು ಹೇಳಿದ್ದೀನಿ, ಬದಲಾವಣೆಯ ಬರ್ತಡೇ ಆಗ್ತದೆ. ಯಾರು ನಾವಾ? ಇಲ್ಲ, ನಾನೇನು ಕೊಡ್ತಾ ಇಲ್ಲ, ನಾನು ಕ್ವೈಟ್ ಆಗಿದ್ದೀನಿ. ಯಾಕೆಂದರೆ ನನಗನ್ಸುತ್ತೆ, ಯಾರು ಮುಖಂಡರು ನಮ್ಮನ್ನು ಬೆಳೆಸಿದ್ದಾರೆ ಅವರಿಗೆ ನಾವು ಮುಖ ತೋರಿಸ್ತಕ್ಕಂಥದ್ದು ವ್ಯವಸ್ಥೆ ನಾವು ಜೆ ಡಿ ಎಸ್ ಅಲ್ಲಿ ಉಳಿಸ್ಕೊಳ್ಳಿಲ್ಲ. ನಮ್ಮಂಥ ಲೀಡರ್ಸ್ ನಮ್ಮಂಥ ಕುಮಾರಣ್ಣ ದೇವೇಗೌಡರಿಗೆ ನಾನು ಹೇಳೋದಿಲ್ಲ, ಮಧ್ಯಸ್ಥಿಕೆ ಮಾಡೋರು ಅದನ್ನ. ಆಮೇಲೆ ಒಂದು ನಿರ್ಧಾರ ಆದಾಗ ಗ್ಯಾರಂಟಿ ಎಲ್ಲ ವಿಚಾರಗಳನ್ನು ಹೇಳಿಕೊಂಡೇ ಬರ್ತೀನಿ. ಕುಮಾರಣ್ಣ ಮತ್ತು ದೇವೇಗೌಡ ಹೊರತುಪಡಿಸಿ ಸರ್, ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು ಜೆ ಡಿ ಎಸ್ ಬಿಡಲ್ಲ ಅಂತ. ಹಾಂ, ನಿಮ್ದು ಏನು ಸ್ಟ್ಯಾಂಡ್? ಬದಲಾವಣೆ ಅನ್ನೋದು ಹೇಳ್ತಿದ್ದಲ್ಲ, ಅದನ್ನ ನೇರವಾಗಿ ಹೇಳ್ಬಿಡಿ ಅನ್ನೋದು. ಬಿಫೋರ್ ಜಿಲ್ಲಾ ಪಂಚಾಯತ್ ಅಲ್ಲ, ನಾನು ಚರ್ಚೆ ಮಾಡ್ಬೇಕಲ್ಲ. ಇರೋರೆಲ್ಲ ಒಂಥರ ಸ್ನೇಹಿತರೆ, ಯಾಕಂದ್ರೆ ನಂಬಿಕೆ ನಿಮ್ಮಲ್ಲಿ ನಂಬಿಕೆ ಇಟ್ಟು ಅವ್ರ ಮಾತನ್ನ ಹೇಳಿದಾರೆ ಅವರು. ಇಲ್ಲ ಏನಿಲ್ಲಮ್ಮ, ನಾನು ಯಾವಾಗ 2 ಇಯರ್ಸ್ ಇಂದಲೇ ಯಾರು ಕೂಡ ಅವರೇನು ಜೆ ಡಿ ಎಸ್ ಕಾಂಗ್ರೆಸ್ ಅಂತೇಳಿ ನೋಡಿಲ್ಲ. ನನ್ನ ಚುನಾವಣೆಯಲ್ಲಿ ಎಲ್ಲರೂ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅವರೇ ಜಾಸ್ತಿ ಮಾಡಿದ್ದು. ಹಂಗ ಅಂದ ತಕ್ಷಣ ನಾನು ಓ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ನ ಅಂತ ಹೇಳಲ್ಲ. ನಮ್ಮ ತಂದೆಯವ್ರು ಬಿ ಜೆ ಪಿಗೆ ಹೋದಾಗ, ನಮ್ಮ ತಂದೆಯವ್ರು ಬಿ ಜೆ ಪಿಗೆ ಹೋದಾಗ ಈ ವೇದಿಕೆಯಲ್ಲಿ ಕೂತ್ಕೊಂಡವ್ರು ಬೇರೆ ಪಕ್ಷದಲ್ಲಿ ಇದ್ರು ಕೂಡ ನಮ್ಮ ತಂದೆಯವ್ರಿಗೆ ಕೆಲಸ ಮಾಡಿದ್ದಾರೆ. ನಾನು ಹೆಸರು ಹೇಳ